ಚಾಮರಾಜನಗರ ಜಯಚಾಮರಾಜೇಂದ್ರೊಳಗೆ ಉಳಿದವರು ಅವರೇ ಕಳಿಸಿರುವಂತ ಜಯಚಾಮರಾಜೇಂದ್ರೇಶ್ವರ ದೇವಸ್ಥಾನದ ಮುಂಭಾಗ ಕನ್ನಡ ಸಂಸ್ಕೃತಿ ಇಲಾಖೆ ಒಂದು ಕಾರ್ಯಕ್ರಮ ಕೊಟ್ಟಿದ್ರು. ಅಲ್ಲಿ ರವಿಕುಮಾರ್ ಅವರು ಈ ಭಾವಗೀತೆಯನ್ನು ಅವರು ಆಡ್ತಾ ಇದ್ದಾರೆ. ಇದ್ಯಾಕೋ ನನ್ನ ಮನಸ್ಸಿಗೆ ಎಷ್ಟು ಮಧುರವಾಗಿ ಕೇಳಿದ ಮೇಲೆ ಈ ಹಾಡಿನ ಮಾದೇಶ್ವರಿಗೆ ಪಟ್ಟಿ ಕೂಗಿದ್ರೆ ಹೇಗಿರ್ತದೆ ರವಿ ಅಂದಾಣ ಬೇಡಣ್ಣ, ಇದು ಒಂದು ಹುಡುಗಿ ಬಗ್ಗೆ ಹಾಡ್ತಕ್ಕಂಥ ಹಾಡು, ನಾನು ನೀನು ದೇವ್ರ ಮೇಲೆ ಆಡಿದ್ರೆ ಜನ ಏನಾರು ಅಂತಂದ್ರೆ ಬೇಡ ಬೇಡ. ಇಲ್ಲ ರವಿ, ಮಾದೇಶ್ವರ ನಿಜವಾಗ್ಲೂ ಇದನ್ನ ಕಾಪಾಡ್ತಾನೆ, ಇದನ್ನ ಸಾಹಿತ್ಯ ಬರಿಬೇಕಲ್ಲ. ಹಾಗನ್ಕೊಂಡು ದೇವಸ್ಥಾನದೊಳಗಡೆ ಹೋಗಿ ಆ ಲಿಂಗದ ಮುಂದೆ ಕೇಳಿ ನಿಂತಿರುವಾಗ, ಸ್ವಾಮಿ ನಿನ್ನ ನಂಬಿ ಈ ಹಾಡನ್ನ ನಿನ್ನ ಮೇಲೆ ಮಾಧವನ ಮೇಲೆ ಹಾಡಬೇಕು ಅಂತ ನನ್ನ ಮನಸ್ಸು ಹೇಳ್ತಾ ಇದೆ. ನೀನೇನು ಮಾರ್ಗ ಕೊಡ್ತೀಯೋ ನಾನಂತೂ ಕಾಣೆ ಹಾಗಂತೇಳಿ ಕೈ ಮುಗಿದು ಕಣ್ಣ ಬಿಡುವಲ್ಲಿ ಆ ಹೂವಿನ ಮೇಲೆ ಹೂವಿನ ಹಾಡಾಗಿ ಒಂದು ಪಲ್ಲಿ ನಿಂತ್ಕೊಂಡು ಅಂತ ಸಕ್ಸನ ಆಯ್ತು. ನಾನು ನಿಜವಾಗ್ಲೂ ಅನ್ಕಂಡೆ, ಸ್ವಾಮಿ ನೀನ್ ನಿಜವಾಗ್ಲೂ ಇದ್ದೀ, ನಿನ್ ನಂಬಿ ನಾನು ಯಾರು ಹಾಡಿದ್ದೀನಿ. ಏಕೆಂದ್ರೆ ಸೋತವರು ಸುಸ್ಕೃತದವರೇ, ಅವ್ರೇನಾದ್ರು ಲೊಕೇಶನ್ ಹಾಕ್ಬೋದು ಅಥವಾ ಇನ್ನೇನಾದ್ರೂ ಮಾಡ್ಬೋದು, ನೋಡೋಣ ಮಾಧವನ ಧೈರ್ಯ ಅಂತ ಹೇಳಿ ಕೊನೆಗೆ ಹಾಡು ಹಾಡ ಮೇಲೆ ಅವರೇನೇ ಸೇರಿಸೋದವರೇ ಹಾಡು ಹೇಳಿ ಏನೇ ಎಷ್ಟು ಅದ್ಭುತವಾಗಾಡಿದ್ದಾನೆ ಈ ಪುಣ್ಯಾತ್ಮ, ಈ ರೀತಿಯಲ್ಲಿ ಆ ತಾರಾಸ್ತ್ರೆಯಲ್ಲಿ ಹಾಡೋಣಲ್ಲ ಅಂತೇಳಿ ಅವರು ಹೆಮ್ಮೆ ಪಟ್ಟರು. ಅವರು ಸ್ವರ್ಗಲೋಕದಲ್ಲಿ ಇದ್ದಾರೆ, ಅದೇ ಹಾಡನ್ನ ಇಡೀ ಈ ಶ್ವಶಲ್ಲೇ ಎಲ್ಲಾ ಊರು ಹೋದ್ರು ಈ ಹಾಡು ಹಾಡ್ತಾ ನನ್ನ ಬಾಯಿಂದ್ರೆ ಹಾಡಿ ಹಾಡಿ ಹೇಳ್ತಾರೆ. ಈ ದೇವ್ರ ಮೇಲೆ ಹಾಡನ್ನ ಎಷ್ಟೆಷ್ಟೋ ಜನ ಚಾಮುಂಡೇಶ್ವರಿ ಮೇಲೆ, ಶಬರಿ ಮೇಲೆ, ಅಯ್ಯಪ್ಪನ ಮೇಲೆ, ಬಸವನ ಮೇಲೆ, ಹಾಗೂ ಮಂಜುನಾಥ ಸ್ವಾಮಿ ಮೇಲೆ, ಪೂರ್ವ ಸಂಗಮನ ಮೇಲೆ, ಎಲ್ಲಾ ದೇವ್ರಗಳ ಮೇಲೂ ಈ ಟ್ರ್ಯಾಕ್ ಮೇಲೆ ಹಾಡು ಹಾಡವ್ರೆ. ಹಾಗೆ ಪಂಡ್ರಾಪುರದ ಹಂಬಾಬಾಮನೆ ಶಿವಾಜಿಗೆ ಕಲ್ತಿ ಕೊಟ್ಟಂತ ದೇವ್ರ ಮೇಲೆ ಈ ಟ್ರ್ಯಾಕ್ ಮೇಲೆ ಅವ್ರು ಹಾಡ್ಕೊಂಡು ಸ್ವಾಮಿಗಳು ಹೇಳ್ದಂಗೆ ನನ್ನೇ ಕೇಳಿದ್ರು. ಈ ಟ್ರ್ಯಾಕ್ ಮೇಲೆ ನಾನು ಬೆಂಗಳೂರಿನ ಬಂದಿದ್ದೆ, ಯಾರು ಹಾಡು ತುಂಬ ಮನಸ್ಸಿಡ್ತು, ನಾವು ಈ ಟ್ರ್ಯಾಕ್ ತಗೊಂಡು ಹಾಡ್ದೆ ಮಾಡಿದ್ರೆ ಸ್ವಾಮಿ ಈ ಸಿ ಡಿ ಮಾರಾಟ ಆಗಿರೋದು 60 ಲಕ್ಷ ರೂಪಾಯಿಗಳನ್ನ ಕಳಿಸ್ಕೊಳ್ತದೆ ಎನ್ನುವ ಮಾತನ್ನ ಅವ್ರು ಹೇಳಿದ್ರು. ಎಲ್ಲರಿಗೂ ಕಾರಣ ಕರೆದ್ರು ಕೊಡುವ ಶಿವ ಮೇನು ಮಾಡಿರುವಾಗ ಯಾರು ಯಾರು ಯಾರೇನು ತಡೆದ್ರು ಹಾಗಲ್ಲ. ಅದೇ ಹಾಡಣ ಹಾಡೋಣ. ಮಹದೇಶ್ವರ ಈ ವೇಳೆ
ಸದಾ